ಸುಬ್ಬಲಕ್ಷ್ಮಿ ಎಲ್ರು ಮನೆಗೆ ಹೋಗ್ತಿದ್ಲು, ಈಗ ಎಲ್ರು ನನ್ ಮನೆಗೆ ನುಗ್ತಿದ್ದಾರೆ. ನೀನ್ ಬೇರೆ ಬೇಬಿ, ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯ. ಓ ನೀವಾ? ಲೇಡೀಸ್ ಚಪ್ಪಲಿ ಯಾರು ಬಂದಿದ್ದಾರೆ? ಪಂಗೋಡೋಗ್ತಾ ಇದ್ಯಾ? ಯಾರಿದು? ನನ್ನ ಫ್ರೆಂಡ್ ರವಿ, ರವಿ ಅಂತ. ರವಿ, ರವಿ ಅಂತ? ಅದ್ಯಾವ ಹೆಸ್ರಪ್ಪ? ಒಳ್ಳೆ ಇದೇನು ಕಳ್ಳಂತರ ಮುಖ ಮುಚ್ಕೊಳ್ತಾ ಇದ್ದಾರ? ಹಲೋ ಹಲೋ ರವಿ, ಕೆಲವು ಪರಿಸ್ಥಿತಿಗಳು ನೀನ್ ಗಟ್ಟಿಯಾದಷ್ಟು ಉಳಿಪೆಟ್ಟು ಕೊಡ್ತಾನೆ ಇರ್ತವೆ. ಆಂಟಿ, ನೀವ್ ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ಏನಾಯ್ತು? ಅದು ಏನಾಗಬಾರ್ದು ಅಂತಿತ್ತು, ಅದು ಆಗೋಯ್ತಮ್ಮ. ಅಗುರು ನಿನ್ನ ಮನೆಯಿಂದ ಆಚೆ ಕಳಿಸಿ ಆ ಹುಡುಗಿನ ಮನೆಗೆ ಕರ್ಕೊಂಬಂದು ಇಟ್ಕೊಂಡಿದ್ದಾನಮ್ಮ. ನೀನಾ? ನೀನ್ಯಾಕೆ ಇಲ್ಲಿಗೆ ಬಂದೆ? ನಾನು ಇಲ್ಲಿಗೆ ಬರಂಗಿಲ್ವಾ, ನೀನ್ ಇಲ್ಲಿಗೆ ಇರಂಗಿಲ್ವಾ ಅಂತ? ಅಲ್ಲ ಸರ್, ಆನ್ಲೈನ್ ಬ್ಯಾಂಕಿಂಗ್ ಅಂದ್ರೆ ಅದು ಕ್ರೆಡಿಟ್ ಆಗಿರೋದು ಗೊತ್ತಾಗಬೇಕಲ್ವಾ? ಅಲ್ಲ, ನಾನು ಫೋನ್ ಮಾಡಿ ಅದಕ್ಕೆ ಕೇಳ್ಬೇಕು ನಿಮ್ಗೆ. ಅಯ್ಯೋ ಭಗವಂತ, ಪ್ಲೀಸ್ ಹೇಳಿ. ಎಷ್ಟೊತ್ತಾಯ್ತು, ಸುಬ್ಬಲಕ್ಷ್ಮಿ ಇನ್ನೂ ಬಂದಿಲ್ಲ. ಆರ್ತಿ, ಯಾಕಷ್ಟು ಚಿಂತೆ ಮಾಡ್ತಾ ಇದ್ಯಾ? ಅಲ್ಲ, ಅವಳೇನು ಅವ್ರ ಮನೆ ಕಾಲಿಂಗ್ ಬೆಲ್ ಒತ್ತುಬಿಟ್ಟು ಬರಕ್ಕೆ ಹೋಗಿದ್ದಾಳೆ? ಹಸೂರ್ಪನಿಕೆಗೆ ನಾಲ್ಕು ಬುದ್ಧಿ ಮಾತು ಒತ್ತಿ ಹೇಳಕ್ ಹೋಗಿದ್ದಾಳೆ. ಬರ್ತಾಳೆ ಇರು. ಅಂಕಲ್, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಕಲಿಯೋಂಥ ಹುಡುಗಿ ಅಲ್ಲ ಅವಳು. ಸುಬ್ಬಲಕ್ಷ್ಮಿ ಲೀಗಲ್ ಆಗಿ ಮೂವ್ ಆದರೆ ಒಳ್ಳೇದು ಅಂತ ನನಗೆ ಅನ್ನಿಸ್ತಾ ಇದೆ. ಅಲ್ಲ, ನೀವು ಯಾವ ಬೇಸಿಸ್ ಮೇಲೆ ಲೀಗಲ್ ಆಗಿ ಮೂವ್ ಮಾಡ್ತೀರಾ? ಅವರಿಬ್ರು ಇನ್ನೂ ಮದುವೆ ಆಗಿಲ್ವಲ್ಲ. ಸಹನಾ, ಸಬಾಸ್ ಸನಿಯಾ, ಸಬಾಸ್. ಎಂತ ಛತ್ರಿ ನೀನು! ನನ್ನ ಗಂಡನ ಹೆಸರೇಳಿ ನನ್ನನ್ನೇ ಎದುರ್ಸಕ್ ನೋಡ್ತೀಯಾ? ನಿನ್ನ ಲವ್ ಲೊಟ್ಟೆ ಎಲ್ಲ ಬರೀ ನಾಟಕ ಅಂತ ನನಗ್ ಸಂದ ಗೊತ್ತೈತೆ. ನನ್ನ ಗಂಡನ್ನ ಅವ್ರ ದುಡ್ಡುಗೋಸ್ಕರ ನೀನ್ ಬುಟ್ಟಿಗೆ ಹಾಕೊಂಡಿದ್ಯಾ ಅನ್ನೋದು ನನಗ್ ಗೊತ್ತು. ಈ ಆಟನೆಲ್ಲ ತಗೊಂಡು ಗಂಟು ಮೂಟೆ ಕಟ್ಕೊಂಡು ನೀನಾಗ ನೀನೇ ಓದ್ಯೋ ಸರಿ, ಇಲ್ಲ ಅಂದ್ರೆ ಇಲ್ಲಾಂದ್ರೆ ಏನ್ ಮಾಡ್ತೀಯ? ನಿನ್ಗೇನಿಸುತ್ತೋ ಅದನ್ ಮಾಡು. ಹೊಡಿತ್ಯಾ ಹೊಡಿ, ಆದ್ರೆ ನಾ ನಿಮ್ ಮನೆ ಮಾತ್ರ ಬಿಟ್ಟು ಹೋಗಲ್ಲ. ಸನಿಯಾ, ನಾ ನಿನಗ್ ಸಮಾಧಾನದಿಂದ ಹೇಳ್ತೀವ್ನಿ, ನೀನಾಗ ನೀನೇ ಮನೆ ಬಿಟ್ಟು ಹೊಂಟೋಗು. ಏನು ಏನ್ ಮಾಡ್ತೀಯಾ? ಎಷ್ಟೇ ಆದ್ರೂ ನೀನು ನಿನ್ ಗಂಡನ ಮೇಲೆ ಡಿಪೆಂಡ್ ಆಗಿದ್ದವಳು. ಆದ್ರೆ ನಾನು ನಿನ್ ಗಂಡನ್ನೇ ನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದೀನಿ. ಸೊ ಸುಬ್ಬಲಕ್ಷ್ಮಿ, ಯು ಆರ್ ನಥಿಂಗ್ ಟು ಮೀ. ವಿನಾಶ ಕಾಲೆ ವಿಪರೀತ ಬುದ್ಧಿ. ವಾ, ನೀನ್ ಇಂಗ್ಲಿಷ್ ಮೀಡಿಯಂ ಅಲ್ವಾ, ನಿನಗ್ ಕನ್ನಡ ಅರ್ಥ ಆಗಕ್ಕಿಲ್ಲ. ಪರವಾಗಿಲ್ಲ ಬಿಡು, ನಾನೇ ಹೇಳ್ತೀನಿ. ಯಾವಾಗ ಮನ್ಸಂಗೆ ಕೆಟ್ಟ ಹಿಂಗ್ ಬರ್ತದೋ. ಸುಬ್ಬಲಕ್ಷ್ಮಿ ಸಹನಾ, ಐದೈದು ನಿಮಿಷ ಇನ್ನೇನಿ ಪಲ್ಯ ಆಗೋಯ್ತದೆ, ಆಮೇಲೆ ಊಟಕ್ಕೆ ಕೂತ್ಕೊಳ್ಳಿ, ಬಿಸಿ ಬಿಸಿ ಬಡಿಸ್ತೀನಿ. ಪರವಾಗಿಲ್ಲ, ನನಗೇನು ಬೇಡ. ಬೇಡವಾ? ನಿಮಗ್ ಬದ್ನೆಕಾಯಿ ಪಲ್ಯ ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ ಅದ್ನೇ ಮಾಡಿವ್ನಿ. ನೋಡಿ, ನೀವು ನನಗೆ ಅಂತ ಏನು ಮಾಡೋದ್ ಬೇಕಾಗಿಲ್ಲ. ಅಯ್ಯೋ ಸಹನಾ, ನೀವು ಆಫೀಸ್ಗೆ ಹೋಗ್ತೀರಾ ಅಲ್ವಾ, ನಾನ್ ಮನೇಲೇ ಇರೋಳು, ಅದಕ್ಕೆ ನಾನ್ ಮಾಡ್ದೆ. ನೀವು ಆಫೀಸಿಂದ ಬಂದು ಸುಸ್ತಾಗಿರ್ತೀರಾ, ರೆಸ್ಟ್ ತಕೊಳ್ಳಿ. ನೋಡಿ ಸುಬ್ಬಲಕ್ಷ್ಮಿ, ಮೊದ್ಲೇ ಮಾವ ನನಗ್ ಬೈತಾರೆ, ಅಂತದ್ರಲ್ಲಿ ನಿಮ್ಮನ್ನೇನಾದ್ರೂ ಅಡ್ಗೆ ಮನೇಲಿ ನೋಡಿದ್ರೆ ಅಷ್ಟೇ. ಏನೋ, ನಾನೇ ನಿಮ್ಮನ್ನ ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿರೋ ಹಾಗೆ ಬೈತಾರೆ. ನೋಡಿ, ಒಂದ್ ಮಾತ್ರ ನೆನ್ಪಲ್ಲಿ ಇಟ್ಕೊಳ್ಳಿ, ಈ ಅಡ್ಗೆ ಮನೆ ನಂದು. ನೀವಿಲ್ಲಿ ನಾಲ್ಕು ದಿನ ಗೆಸ್ಟ್ ಆಗಿರಕ್ಕೆ ಅಂತ ಬಂದಿದ್ದೀರಾ, ಹಾಗೆ ಇದ್ ಹೋಗಿ. ಮನೆ ಕೆಲ್ಸಕ್ಕೆಲ್ಲ ಜಾಸ್ತಿ ಕೈ ಹಾಕ್ಬೇಡಿ,
ನಮ್ ಮನೇಲಿ ನಮ್ ಪಾಡಿಗೆ ನಾವು ಕೆಲಸ ಮಾಡೋದಕ್ಕೆ ಬಿಟ್ಬಿಡಿ ಪ್ಲೀಸ್. ಅಯ್ಯೋ ಸಾನಾ, ನಾನೇನ್ ಅಂತದ್ ಹೇಳ್ದೆ, ಇದು ನಿಮ್ಮ ಮನೆಯಾ, ನೀವು ಹಸಿ ರೆಸ್ಟ್ ಹಾಕಳ್ಳಿ ಅಂತ ಹೇಳ್ದೆ ಅಷ್ಟೇಯಾ. ಸಾಕು ಸುಬ್ಬಲಕ್ಷ್ಮಿ, ನಿಮ್ ನಾಟಕದ ಮಾತುಗಳೆಲ್ಲ ನನಗೆ ಬೇಕಾಗಿಲ್ಲ. ಮೊದಲು ಈ ಅಡುಗೆ ಮನೆಯಿಂದ ನೀವು ಆಚೆ ಹೋಗಿ ಪ್ಲೀಸ್. ಅಲ್ಲ ಸಾನಾ, ಅದು ನೋಡಿ ಅತ್ತೆ, ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಈ ಸುಬ್ಬಲಕ್ಷ್ಮಿ ಇಲ್ಲಿಗೆ ಬಂದಿರೋದೇ ಹೆಚ್ಚು. ಅಂಥದ್ರಲ್ಲಿ ನನ್ನ ಅಡುಗೆ ಮನೆಗೆ ಬಂದು ಬೇರೆಯವ್ರು ಯಾರು ಅಡುಗೆ ಮಾಡ್ಕೊಡೋದು ನನಗೆ ಬೇಕಾಗಿಲ್ಲ. ನಿನ್ನ ಅಡುಗೆ ಮನೆನ ಸಹನಾ, ಇದು ಯಾವತ್ತು ನಿನ್ನ ಅಡುಗೆ ಮನೆ ಆಗೋಯ್ತು? ನಿನಗೆ ಒಂದು ಅಡುಗೆನಾದರೂ ಮಾಡಕ್ಕೆ ಬರುತ್ತಾ? ಹೋಗ್ಲಿ, ಅಡುಗೆ ಮನೆಯಲ್ಲಿ ಯಾವ್ಯಾವ ಸಾಮಾನು ಎಲ್ಲೆಲ್ಲಿದೆ ಅಂತಾದರೂ ಗೊತ್ತಾ ನಿನಗೆ? ಬರೀ ತಟ್ಟೆಗೆ ಬಡಿಸ್ಕೊಂಡು ಬೆಡ್ರೂಮಲ್ಲಿ ಹೋಗಿ ಕೂತ್ಕೊಂಡು ತಿಂದರೆ ಅಡುಗೆ ಮನೆ ಮೇಲೆ ಅಧಿಕಾರ ಬರಲ್ಲ. ಆಂಟಿ ಅದು ಇರು ಸುಬ್ಬಲಕ್ಷ್ಮಿ, ಇದು ಹೀಗೆ ಬಿಟ್ಟರೆ ಸರಿ ಹೋಗುವಂಥದ್ದಲ್ಲ. ಮನಸ್ತಾಪಕ್ಕೆ ದಿನ ಒಂದೊಂದು ಕಾರಣಗಳು ಹುಟ್ಕೋತಾನೆ ಇರ್ತವೆ. ನೋಡು ಸಹನಾ, ಈ ಮನೆಯಲ್ಲಿ ಯಾರು ಮಾಡಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅದನ್ನು ಡಿಸೈಡ್ ಮಾಡೋಳು ನಾನು. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ, ಇದು ನನ್ನ ಮನೆ, ಸುಬ್ಬಲಕ್ಷ್ಮಿ ನನ್ನ ಮಗಳು. ನೀವು ಯಾಕೆ ನನ್ನ ಬ್ಯಾಗ್ನ ತರಕ್ಕೆ ಹೋದ್ರಿ? ನಾನೇ ತಕೊಂಬರ್ತಿರ್ಲಿಲ್ವಾ? ಇರಲಿ ಬಿಡ. ಹೇಗೆ ಕಾಣ್ತಿದ್ದೀನಿ? ಇದೇನಿದು ಸಿದ್ದಯ್ಯನ ಶಾಪ ತಟ್ಬಿಡ್ತಾ? ಹಾಗಾದ್ರೆ ನನ್ನ ಶಕ್ತಿಗಳೆಲ್ಲ ನಾಶವಾಗಿ ಹೋದ್ವಾ? ಹಾಗಾದ್ರೆ ನಾಳೆ ಮಧ್ಯರಾತ್ರಿ ತನಕ ನಾನು ಸಾಮಾನ್ಯ ಮನುಷ್ಯಳಂತೆ ಇರ್ಬೇಕಾ? ಆ ಸಿದ್ದಯ್ಯ ನಾನು ಯಾವುದೋ ಒಂದು ಅಮೂಲ್ಯವಾದ ವಸ್ತುನ ಕಳ್ಕೊತೀನಿ ಅಂತ ಶಾಪ ಕೊಟ್ನಲ್ಲ, ಅವನು ಹೇಳಿದ್ದು ನಾಗಮಣಿಯ ಬಗ್ಗೆನಾ? ಶೇಷೋ, ನೀನು ಹೇಳ್ತಾ ಇರುವ ಒಂದೊಂದು ಪದವು ಸುಳ್ಳಿನಿಂದ ತುಂಬಿದೆ ಅನ್ನೋದನ್ನ ನಿನ್ನ ಧ್ವನಿ ಮತ್ತು ಚಂಚಲತೆಯಿಂದ ಓಡಾಡ್ತಿರುವ ನಿನ್ನ ಕಣ್ಣುಗಳೇ ಹೇಳ್ತಾ ಇದ್ದಾವೆ. ಶೇಷ,
ನಾನು ಅವಳ ಹತ್ರ ಮಾತಾಡ್ತಿಲ್ವಾ? ನೀನೇನಕ್ಕೆ ಮೂಗು ತುರಿಸ್ತಿದ್ಯಾ? ತಲೆಹರಟೆ. ಅವಳನ್ನ ಬೈಬೇಡಿ. ನಾನು ಸಂಗೀತ ಕಲಿಯೋ ಆಸೆ ಇದ್ರು ಅದು ಸಾಧ್ಯ ಇಲ್ಲ. ನಮ್ಮಪ್ಪಂಗೆ ನಾನು ಸಂಗೀತ ಕಲಿಯೋದು ಇಷ್ಟ ಇಲ್ಲ. ಇದೆಲ್ಲ ಬುಳ್ಳೆ ಊದ್ಬೇಡ, ಸತ್ಯ ಒಪ್ಕೋ. ಚಪ್ಪಲಿ ಕಾಯೋದ್ರಿಂದ ಎಷ್ಟು ಮಹಾ ದುಡ್ಡು ಸಿಕ್ಬಿಡುತ್ತೆ. ಅದಕ್ಕೆ ಇವ್ರಪ್ಪ ಇವಳಿಗೆ ಐಸ್ ಕ್ರೀಮು ಚಾಕ್ಲೇಟು ಏನೂ ಕೊಡ್ಸಲ್ಲ.